विश्वनाथ ಅವರಿಗೆ ಟಿಕೆಟ್ ಸಿಗಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ ಟಿಕೆಟ್ ತಪ್ಪಿರೋ ಬಗ್ಗೆ ಸಿಎಂ ಜೊತೆ ಮಾತನಾಡಿದ್ದೇವೆ ಕೂಡ ಸಿಎಂ ಭೇಟಿ ಬಳಿಕ ಎಂಟಿಬಿ ನಾಗರಾಜ್ ಸ್ಪಷ್ಟಪಡಿಸ್ತಾ ಇದ್ದಾರೆ ಈಗ ನಾಗರಾಜ್ ಅವರಿಗೂ ಸಿಕ್ತು ಶಂಕರ್ ಅವರಿಗೂ ಸಿಕ್ತು ಆದರೆ ವಿಶ್ವನಾಥ್ಗೆ ಯಾಕೋ ನೋ ಅಂತ ಹೇಳಿಬಿಟ್ಟಿದೆ ಬಿಜೆಪಿ ಹೈಕಮಾಂಡ್ ಇದರ ಮಧ್ಯೆ ಇಲ್ಲ ಇಲ್ಲ ಸಿದ್ದರಾಮಯ್ಯನವರೇ ಕಾರಣ ಅಂತ ವಿಶ್ವನಾಥ್ ಹೇಳ್ತಾರೆ ಬಿಜೆಪಿಗೂ ನಾನೇ ಹೈಕಮಾಂಡ್ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಆಮೇಲೆ ಎಂಟಿಬಿ ನಾಗರಾಜ್ ಅವರೇ ಇದೇನ್ರಿ ನಿಮ್ಮೆಲ್ಲ ಗೆಳೆಯರ ಬಳಗ ಗೆಳೆಯರ ಕೂಟ ಮಿತ್ರ ಮಂಡಳಿ ಎಲ್ಲಾ ಸೇರಿಕೊಂಡು ಸರ್ಕಾರ ಕೆಡವು ಹಾಕಿ ಒಂದು ಹೊಸ ಸರ್ಕಾರ ಮಾಡಿದ್ರಿ ನಿಮ್ಮ ವಿಶ್ವನಾಥ್ ಅವರಿಗೆ ಏನ ಟಿಕೆಟ್ ಸಿಕ್ಕಿಲ್ಲವಲ್ಲ ಅಂತ ಕೇಳಿದಕ್ಕೆ ಇಲ್ಲ ಇಲ್ಲ ಅವರಿಗೆ ಟಿಕೆಟ್ ಸಿಗಬೇಕು ನಾವು ಇದರ ಬಗ್ಗೆ ಈಗಾಗಲೇ ಮಾತನಾಡಿದೀವಿ ಟಿಕೆಟ್ ತಪ್ಪಿರೋ ಬಗ್ಗೆ ನಮಗೂ ಕೂಡ ತುಂಬಾ 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 ಅಸಮಾಧಾನ ಇದೆ ಬೇಜಾರಿದೆ ಅಂತ ಕೂಡ ಎಂಟಿಬಿ ನಾಗರಾಜ್ ಮಾತನಾಡಿದ್ದಾರೆ ನಮ್ಮನ್ನು ಭೇಟಿಯಾಗಿ ಊಗುಚ್ಚಿಕೊಟ್ಟು ಅವರಿಗೆ ಅಭಿನಂದನೆಗಳು ಹೇಳಿ ಬಂದಿದ್ದೀನಿ ನಾವು ಪತ್ರ ಒಂದು 11:30 12 ಗಂಟೆಗೆ ಸಲ್ಲಿಸ್ತೀವಿ ಸರಿ ವಿಶ್ವನಾಥ್ ಅವರಿಗೆ ಸಿಗಬೇಕಿತ್ತು ಅಂತ ಬಹಳ ಇದಿತ್ತು ಸಿಗಲಿಲ್ಲ ಈಗ ನಮ್ಮೆಲ್ಲರ ಆಸೆ ಕೂಡ ಅವರಿಗೆ ಸಿಗಬೇಕಾಗಿತ್ತು ಅನ್ನೋ ಆಸೆ ಇತ್ತು ಅವರು ನಮಗೆಲ್ಲರಿಗೂ ಕೂಡ ಹಿರಿಯರು ಅದರ ಕಾರಣ ನಮ್ಮ ಕೋರ್ ಕಮಿಟಿ ಮತ್ತೆ ನಮ್ಮ ಮುಖ್ಯಮಂತ್ರಿ ಕೂಡ ಸಾಕಷ್ಟು ಪ್ರಯತ್ನ ಬಿದ್ದಿದ್ರು ಅವರು ಕೂಡ ರೆಕಮೆಂಡ್ ಮಾಡಿದ್ರು ಕೇಂದ್ರ ಚುನಾವಣೆ ಸೆಂಟ್ರಲ್ ಸಮಿತಿಗೆ ಅವರದು ಕೂಡ ರೆಕಮೆಂಡ್ ಮಾಡಿದ್ರು ನಾವು ಮೂರು ಜನ ಆಗಲೇಬೇಕು